ಜನ ಡೆತ್ ಆಗಿದೆ, 8 ಜನ ಡೆತ್ ಆಗಿದೆ. ಇದು ನಮ್ಮ ಚಿಂತಾಮಣಿ ಭಾಗದಲ್ಲಿ ಅವಾಗವಾಗ ಇದು ಪುನರಾವರ್ತನೆ ಆಗ್ತಾನೆ ಇದೆ. ಇದಕ್ಕೆ ನಮ್ಮ ಟೋಟಲಿ ಹೇಳಬೇಕಾದ್ರೆ ನಮ್ಮ ಆರ್ ಟಿ ಓ ನಿರ್ಲಕ್ಷ್ಯ ಲೆಕ್ಕಾಚಾರದಲ್ಲಿ ಹೇಳ್ಬೋದು. ಈ ಆರ್ ಟಿ ಓ ಅಧಿಕಾರಿಗಳು ಬಂದು ಇಲ್ಲೇನು ಪ್ಯಾಸೆಂಜರ್ಸ್ ನೋಡಿಯಂಥ ಜೀಪುಗಳು, ಬೇರೆ ಬೇರೆ ಮಿನಿ ಬಸ್ಗಳು, ಯಾವುದೇ ದಾಖಲಾತಿಗಳಿಲ್ಲದೆ ಇರ್ತಕ್ಕಂಥ ವೆಹಿಕಲ್ಸ್ ಇಟ್ಕೊಂಡು ಇಲ್ಲಿ ಪ್ಯಾಸೆಂಜರ್ಸ್ ಹಳ್ಳಿಗಳಿಗೆ ಹೊಡಿತಾ ಇದ್ದಾರೆ. ಅದು ಈ ರೀತಿ ದುರ್ಘಟನೆಗಳು ನಡೆಯೋದಕ್ಕೆ ಕಾರಣ ಆಗ್ತಾ ಇದೆ. ಅದಕ್ಕೋಸ್ಕರ ನಾವೀಗಾಗಲೇ ಪೊಲೀಸ್ ಇಲಾಖೆ ನಮ್ಮ ಡಿ ಓ ಎಸ್ ಪಿ ಅವ್ರಿಗೆ ಮತ್ತು ನಮ್ಮ ಎಲ್ಲ ಮುಖಂಡರುಗಳಿಗೆ ಹೇಳಿದ್ದೀವಿ, ಯಾವ್ಯಾವ ಗ್ರಾಮಗಳಿಗೆ ಸರಿಯಾಗಿ ಬಸ್ಸಿನ ಸಂಪರ್ಕ ಇರಲ್ವ ಅದನ್ನು ನೀವು ಕೊಟ್ಟಾಗ ನಾವು ಸರ್ಕಾರದಲ್ಲಿ ಮಾತಾಡಿ ಆ ಏರಿಯಾಗಳಿಗೆ ಬಸ್ಗಳು ಹೋಗುವಂಥ ವ್ಯವಸ್ಥೆಗಳನ್ನು ನಾವು ಮಾಡ್ತೀರಿ. ಇದು ನಿಜವಾಗಲೂ ನಮ್ಮ ಚಿಂತಾಮಣಿಯಲ್ಲಿ ಇದು ತುಂಬ ಅಮಾನುಷ ಘಟನೆ ಇದೆ. ಚಿಕ್ಕ ಚಿಕ್ಕ ಮಕ್ಕಳಿಗೆಲ್ಲ ಏಟುಗಳು ತಗಲಿ, ಎಲ್ಲ ಬಡವರು ತೀರೋಗಿದ್ದಾರೆ. ಅದಕ್ಕೋಸ್ಕರ ಇವರಿಗೆ ಸರ್ಕಾರದ ವತಿಯಿಂದ ಒಂದಷ್ಟು ಏನು ಸವಲತ್ತು ಸಿಗಬೇಕು ಅದನ್ನು ಸಿಕ್ಕಂಥ ಅವ್ರ ಕುಟುಂಬದವ್ರಿಗೆ ಸಿಕ್ಕಂಥ ಕೆಲಸಗಳನ್ನು ನಾವು ಮಾಡ್ತೀವಿ. ಅದಾದಮೇಲೆ ನಮ್ಮಲ್ಲಿ ಈಗಾಗಲೇ ಡಿ ಓ ಎಸ್ ಪಿ ಅವರು ಮತ್ತು ಎಸ್ ಪಿ ಅವರೆಲ್ಲ ಮಾತಾಡಿ ಅವರಿಗೆ ಅವ್ರ ಕುಟುಂಬದವರಿಗೆ ಕನಿಷ್ಠ ಪಕ್ಷ ಅಂದ್ರೂ ಇನ್ಸೂರೆನ್ಸ್ ಮುಖಾಲ ಒಂದು 8 ಲಕ್ಷ ಆದ್ರೂ ಹೋಗುವಂಥ ರೀತಿಯಲ್ಲಿ ನಾವು ಮಾಡ್ತೀರಿ ಅಂತ ಹೇಳಿ ನಿನ್ನೆ ಎಸ್ ಪಿ ಅವರು ಮತ್ತು ಡಿ ಓ ಎಸ್ ಪಿ ಅವರು ಹೇಳಿದ್ದಾರೆ. ಈಗಾಗಲೇ ಏನು ಲಾರಿ ಮಾಲೀಕರು ಇದ್ದಾರೆ, ಅವರು ಡ್ರೈವರ್ ಹೋಗಿರೋದ್ರಿಂದ ಮಾಲೀಕರು ಅದು ಇನ್ಸೂರೆನ್ಸ್ ಎಲ್ಲ ಇರೋದ್ರಿಂದ ಈ ಗಾಡಿಗೂ ಏನು ಇದೆ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೋಸ್ಕರ ನಾವು ಇದನ್ನೆಲ್ಲ ಪರಿಶೀಲನೆ ಮಾಡಿ ಅದಕ್ಕೆ ಪೊಲೀಸ್ ಇಲಾಖೆ ಇದ್ರ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ತಾರೆ. ಈಗಾಗಲೇ ಈಗ ಗಾಯಗಳಾಗಿ ಏನು ಕೋಲಾರಲ್ಲಿ ಅಡ್ಮಿಟ್ ಆಗಿದ್ದಾರೆ ಅವರಿಗೆ ಆಯುಷ್ಮಾನ್ ಭಾರತ್ ಅಡಿಯಲ್ಲಿ ಎಲ್ಲರಿಗೂ ಫ್ರೀ ಟ್ರೀಟ್ಮೆಂಟ್ ಕೊಡಬೇಕಂತೇಳಿ ಅಲ್ಲಿ ಡಿಸ್ಟಿಕ್ ಹೆಲ್ತ್ ಆಫೀಸರ್ಗೆ ಮತ್ತು ಡಿಸ್ಟಿಕ್ ಸರ್ಜನ್ ಇಬ್ಬರಿಗೂ ಹೇಳಿದ್ದೀರಿ. ಅದೇ ರೀತಿಯಲ್ಲಿ ಇವತ್ತು ಮಧ್ಯಾಹ್ನ ಅಲ್ಲಿ ಭೇಟಿ ಕೊಟ್ಟು ಅವ್ರಿಗೆ ಇನ್ನೂ ಏನು ಎಕ್ಸ್ಟ್ರಾ ಏನು ಮಾತ್ರೆಗಳು ಇನ್ನೊಂದು ಮತ್ತೊಂದು ಏನಾದ್ರು ಹೊರಗಡೆ ಪಡ್ಕೊಟ್ರೆ ಅದನ್ನೆಲ್ಲ ಅದು ಸಂಪೂರ್ಣ ಖರ್ಚನ್ನು ನಾವೇ ಕೈಯಿಂದ ಹಣ ಕೊಟ್ಟು ಅದನ್ನು ಬರೆಸೋಂಥ ಕೆಲಸ ನಾವು ಮಾಡ್ತೀರಿ. ಅದಕ್ಕೋಸ್ಕರ ಇಲ್ಲಿ ಯಾವುದೇ ಕಾರಣಕ್ಕೂ ನಮ್ಮಲ್ಲಿ ಸಾರ್ವಜನಿಕರಲ್ಲೂ ನಾನು ಕೇಳ್ಕೊಳ್ಳೋದಿಷ್ಟೇ, ನಿಮ್ಗೆ ಸ್ವಲ್ಪ ತಡವಾಗಾದ್ರೂ ಕಾದು ಬಸ್ಗಳಲ್ಲಿ ಹೋಗೋಂಥ ಕೆಲಸ ಮಾಡಿ, ಯಾವ ರೂಟಲ್ಲಿ ಬಸ್ಗಳಿಲ್ಲ ಅದನ್ನು ನಾವು ಅದನ್ನು ಹಾಕ್ಸೋಂಥ ಕೆಲಸಗಳನ್ನು ನಾವಾಗಲಿ ಸ್ಥಳೀಯ ಮುಖಂಡಗಳಾಗಲಿ ಇಡೀ ಜಗವನ್ನೇ ಅಂಗೈಲಿ ನೋಡಿ ನೋಡಿ ಜನಮನದ ಈ ಜೀವನ.